Hi, welcome to IIMS. So IIMS in the ಬಹಳಷ್ಟು ವಿಡಿಯೋಗಳನ್ನು ನಾವು ಇವಾಗ ಕಂಪ್ಯೂಟರ್ ಬಗ್ಗೆ ಆಗಿರ್ಬೋದು ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕ್ಲಾಸಸ್ಗಳನ್ನ ಸೊ ಹಾಕಿದೀವಿ ಅವುಗಳನ್ನು ನೋಡಿ ಮತ್ತೆ ಇವತ್ತಿನ ಟಾಪಿಕ್ ಯಾವುದು ಅಂತಂದ್ರೆ ಕಂಪ್ಯೂಟರ್ ನೆಟ್ವರ್ಕ್. ಕಂಪ್ಯೂಟರ್ ನೆಟ್ವರ್ಕ್ ಎಷ್ಟು ಮುಖ್ಯ ಆಗಿದೆ, ಕಂಪ್ಯೂಟರ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರಲೇಬೇಕು. ಸೊ ಕಂಪ್ಯೂಟರ್ ನೆಟ್ವರ್ಕ್ ಎಷ್ಟು ಯೂಸ್ ಆಗುತ್ತೆ ಅಂತಂದ್ರೆ ಯಾವ ತರ ಯೂಸ್ ಆಗುತ್ತೆ, ಎಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ನೆಟ್ವರ್ಕ್ ಅಲ್ಲಿ ಎಷ್ಟು ಟೈಪ್ ನೆಟ್ವರ್ಕ್ ಬರುತ್ತೆ, ಅದರ ಬಗ್ಗೆ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಕೊನೆವರೆಗೂ ನೋಡಿ, ಬಹಳಷ್ಟು ಕ್ವೆಶ್ಚನ್ಸ್ ಗಳನ್ನು ನಾವು ಲಾಸ್ಟ್ ಗೆ ಕೊಡ್ತೀವಿ, ಅವಕ್ಕೆ ಆನ್ಸರ್ ಮಾಡಿ ಕಮೆಂಟ್ ಮುಖಾಂತರ. ಓಕೆ, ಕಂಪ್ಯೂಟರ್ ನೆಟ್ವರ್ಕ್ ಅಂತಂದ್ರೆ ಸೊ ಗ್ರೂಪ್ ಆಫ್ ಕಂಪ್ಯೂಟರ್ ಕನೆಕ್ಟೆಡ್. ಸೊ ಗ್ರೂಪ್ ಆಫ್ ಕಂಪ್ಯೂಟರ್ ಏನಾಗಿರುತ್ತೆ, ಸೊ ಕನೆಕ್ಟ್ ಆಗಿರುತ್ತೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ ಗೆ. ಫಾರ್ ಎಕ್ಸಾಂಪಲ್, ನಮಗೀಗ ಸೊ ಇದರಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಇರೋದ್ರಿಂದ ಸೊ ಇನ್ಫಾರ್ಮೇಶನ್ ಅನ್ನು ನಾವು ಶೇರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮತ್ತೆ ಜೊತೆಗೆ ಡಾಟಾನ ಶೇರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಅಪ್ಲಿಕೇಶನ್ಸ್ ಅನ್ನು ಶೇರ್ ಮಾಡಬಹುದು, ಮತ್ತೆ ಜೊತೆಗೆ ಸಾಫ್ಟ್ವೇರ್ ಗಳನ್ನು ಕೂಡ ಶೇರ್ ಮಾಡಬಹುದು ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ ಗೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಎ ಅಂತ ಒಂದು ಸಿಸ್ಟಮ್ ಇದೆ ಮತ್ತೆ ಬಿ ಅಂತ ಇನ್ನೊಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ಇಂದ ಈ ಸಿಸ್ಟಮ್ ಗೆ ಡಾಟಾ ಅಥವಾ ಇನ್ಫಾರ್ಮೇಶನ್ ಶೇರ್ ಆಗಬೇಕು ಅಂತಂದ್ರೆ, ಕಳಿಸಬೇಕು ಅಂತಂದ್ರೆ, ಆ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ ಗೆ ಸೊ ಏನಾಗಬೇಕು, ಸೊ ಟ್ರಾನ್ಸ್ಫರ್ ಆಗಬೇಕು ಅಂತಂದ್ರೆ ಇನ್ಫಾರ್ಮೇಶನ್, ಅದನ್ನ ನಾವೇನ್ ಮಾಡ್ತೀವಿ, ಸೊ ಕನೆಕ್ಟ್ ಮಾಡ್ತೀವಿ. ಆ ಕನೆಕ್ಟ್ ಗೆ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅದನ್ನ ಎಷ್ಟು ಟೈಪ್ ನೆಟ್ವರ್ಕ್ ಇದೆ ಅದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನೆಟ್ವರ್ಕ್ ಎಷ್ಟಿದೆ ಅಂದ್ರೆ ತ್ರೀ ಟೈಪ್ಸ್ ಇದೆ, ಅದರಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಇದೆ, ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಕ್ಲಾಸ್ ಅಲ್ಲಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಆ ಉಳಿದಿರೋವು ಕೂಡ ಅಂತಂದ್ರೆ, ಎಕ್ಸಾಮ್ಸ್ ಗಳಿಗೆ, ನಾಳೆ ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ನಿಮಗೆ ಕ್ವಶನ್ಸ್ ಗಳನ್ನ ಕೇಳಿದ್ರೆ ನಿಮಗೆ ಆನ್ಸರ್ ಮಾಡಕ್ ಬರ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಅವು ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ, ಸರಿಯಾಗಿ ನೋಡಿ ಯೂಸ್ ಮಾಡ್ಕೊಳ್ಳಿ. ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕಿಂಗ್. ಓಕೆ, ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂದ್ರೆ ಎಷ್ಟು ಟೈಪ್ ಬರುತ್ತೆ ಅದರಲ್ಲಿ ಯಾವುದು ಫಸ್ಟ್ ಏನಿದೆ ಅಂತಂದ್ರೆ ಲ್ಯಾನ್. ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಅದು ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ. ಲೋಕಲ್ ಏರಿಯಾ ನೆಟ್ವರ್ಕ್ ಅಂತಂದ್ರೆ ಇದು ವಿತ್ ಇನ್ ಕಿಲೋಮೀಟರ್ ರೇಂಜ್, ಇದು ಒಂದು ಕಿಲೋಮೀಟರ್ ರೇಂಜ್ ಅಲ್ಲಿ ಏನಾಗುತ್ತೆ, ಸೊ ಇದು ವರ್ಕ್ ಆಗುತ್ತೆ. ಒಂದು ಬಿಲ್ಡಿಂಗ್ ಇರ್ಬೋದು, ಒಂದು ಸಣ್ಣ ಕ್ಯಾಂಪಸ್ ಇರ್ಬೋದು, ಸೊ ಬಿಲ್ಡಿಂಗ್ ಅಲ್ಲಿ ಒಂದು 20-30 ಸಿಸ್ಟಮ್ಸ್ ಇದೆ, ಅವಾಗೇನ್ ಮಾಡ್ತೀವಿ ನಾವು, ಸೊ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡಿ ಸೊ ಅದನ್ನ ನೆಟ್ವರ್ಕಿಂಗ್ ಮಾಡ್ಕೊಳ್ತೀವಿ, ಅದನ್ನ ನಾವು ಲ್ಯಾನ್ ಅಂತ ಹೇಳ್ತೀವಿ. ಲೋಕಲ್ ಏರಿಯಾ ನೆಟ್ವರ್ಕ್ ಅದೇ ಹೇಳ್ತಾ ಇದೆ ನೋಡಿ, ಆ ಹೆಸರೇ ಹೇಳ್ತಾ ಇದೆ, ಲೋಕಲ್. ಆ ಬಿಲ್ಡಿಂಗ್ ಅಲ್ಲಿ ಅಥವಾ ಸಣ್ಣ ಕ್ಯಾಂಪಸ್ ಅಲ್ಲಿ ನಾವೇನ್ ಮಾಡಬಹುದು, ಆ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ ಯೂಸ್ ಮಾಡಬಹುದು, ಲ್ಯಾನ್. ಓಕೆ, ಅದು ಒಂದು ಬಿಲ್ಡಿಂಗ್, ಒಂದು ಸ್ಕೂಲ್, ಮತ್ತೆ ನೆಕ್ಸ್ಟ್ ಹಾಸ್ಪಿಟಲ್, ಅದು ಆದ್ಮೇಲೆ ನೆಕ್ಸ್ಟ್ ಒಂದು ಆಫೀಸ್ ಇದೆ ಅಂದ್ರೆ ಆಫೀಸ್ ಅಲ್ಲಿ, ಮತ್ತೆ ಯಾವ್ದಾದ್ರು ಸಣ್ಣ ಕ್ಯಾಂಪಸ್ ಗಳಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಅದು ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಏನಿರುತ್ತೆ, ಸೊ ಹಬ್ ಇರುತ್ತೆ, ಸ್ವಿಚ್ ಇರುತ್ತೆ ಅಥವಾ ರೋಟರ್ ಇರುತ್ತೆ, ಇದರಿಂದ ಎಲ್ಲದಕ್ಕೂ ಕನೆಕ್ಷನ್ಸ್ ಇರುತ್ತೆ. ಹಬ್ ಅಂತಂದ್ರೆ ನಿಮಗೆ ಆ ಹೆಸರೇ ಹೇಳ್ತಾ ಇದೆ, ಹಬ್ ಅಂತಂದ್ರೆ ಏನಾಗುತ್ತೆ, ಒಂದ್ ಸಿಸ್ಟಮ್ ಇಂದ ಇನ್ಫಾರ್ಮೇಶನ್ ಹಬ್ಬಿಗೆ ಬರುತ್ತೆ, ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಸಿಸ್ಟಮ್ ಗೆ ಅದೇ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಿಸ್ಟಮ್ ಇಂದ ಬಂದಿರೋದು ಇನ್ನೊಂದು ಸಿಸ್ಟಮ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಹೀಗೆ ಸೊ ಏನಾಗುತ್ತೆ, ಒಂದು ಬಿಲ್ಡಿಂಗ್ ಅಲ್ಲಿ ಲ್ಯಾನ್ ಕನೆಕ್ಷನ್ ಮಾಡಿದ್ರೆ ಆ ಒಂದು ಎಲ್ಲಾ ಸಿಸ್ಟಮ್ ಅನ್ನು ಕೂಡ ಇನ್ಫಾರ್ಮೇಶನ್ ಸರ್ವರ್ ಇಂದ ಸೊ ಏನಾಗುತ್ತೆ, ಶೇರ್ ಆಗುತ್ತೆ. ಓಕೆ, ಹಾಗಾಗಿ ಈ ಒಂದು ಲ್ಯಾನ್ ಕನೆಕ್ಷನ್ಸ್ ಈ ತರ ವರ್ಕ್ ಆಗುತ್ತೆ. ನೆಕ್ಸ್ಟ್ ಲ್ಯಾನ್ ಬಗ್ಗೆ ಗೊತ್ತಾಗಿದೆ. ಈಗ ಸೊ ಮ್ಯಾನ್, ಮ್ಯಾನ್ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಇದೆ ಅಲ್ಲ, ಇದು ಏನಾಗುತ್ತೆ, ಇದ್ರದ್ದು ರೇಂಜ್ ಎಷ್ಟು ಇದೆ ಅಂತಂದ್ರೆ, ಸೊ 5-50 ಕಿಲೋಮೀಟರ್ ರೇಂಜ್ ಇದೆ. ಅಂದ್ರೆ ಒಂದು ಸಿಟಿಯಲ್ಲಿ, ಒಂದು ಸಿಟಿಯಲ್ಲಿ ನೀವೀಗ ಫಾರ್ ಎಕ್ಸಾಂಪಲ್ ಒಂದು ಬೆಂಗಳೂರು ಇದೆ ಅಥವಾ ಚೆನ್ನೈ ಇದೆ, ಡೆಲ್ಲಿ ಇದೆ, ಈ ತರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸರೌಂಡಿಂಗ್ ಒಂದು 50 ಕಿಲೋಮೀಟರ್ ಸರೌಂಡಿಂಗ್ ಇರುವಂತ ಒಂದು ರೇಂಜ್ ಇರುವಂತ ಸಿಟಿಗಳಲ್ಲಿ ಈ ಒಂದು ಮ್ಯಾನ್ ನೆಟ್ವರ್ಕ್ ಯೂಸ್ ಆಗುತ್ತೆ. 50 ಕಿಲೋಮೀಟರ್ ಸರೌಂಡಿಂಗ್ ಇದೆ ಆ ಒಂದು ಸಿಟಿ ಅಂತಂದ್ರೆ, ಅವಾಗ ಏನಾಗುತ್ತೆ, ಏರಿಯಾ ವೈಸ್ ಒಂದು ಒಂದು ಆಫೀಸ್ ಇಂದ ಇನ್ನೊಂದು ಆಫೀಸ್ ಗೆ ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ಸೊ ಡಿಸ್ಟೆನ್ಸ್ ಇರುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು, ಎಲ್ಲಾ ಒಂದು 4-5 ಆಫೀಸ್ ಗಳಿದೆ, ಬ್ರಾಂಚ್ ಗಳಿದೆ, ಆ ಎಲ್ಲಾ ಬ್ರಾಂಚ್ ಇನ್ಫಾರ್ಮೇಶನ್ ಒಂದ್ ಕಡೆ ನಮ್ಗೆ ಏನಾಗ್ಬೇಕು, ಸೊ ಸ್ಟೋರ್ ಆಗ್ಬೇಕು, ಅಲ್ಲಿಗೆ ಬರಬೇಕು, ಎಲ್ಲಾ ಇನ್ಫಾರ್ಮೇಶನ್ ಶೇರ್ ಆಗ್ಬೇಕು, ಫೈಲ್ಸ್ ಗಳು ಶೇರ್ ಆಗ್ಬೇಕು. ಈ ತರ ಇದ್ದಾಗ ನಾವೇನ್ ಮಾಡ್ತೀವಿ, ಮ್ಯಾನ್ ಅನ್ನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಟ್ರಾವೆಲ್ ಏಜೆನ್ಸಿಗಳಿದೆ, ಸೊ ಓಲೋ ಇರ್ಬೋದು, ಮತ್ತೆ ಊಬರ್ ಇರ್ಬೋದು, ಈ ತರ ಏಜೆನ್ಸಿಗಳೆಲ್ಲ ಏನಾಗುತ್ತೆ, ಸೊ ಅವೆಲ್ಲವೂ ಕೂಡ ಏನಾಗುತ್ತೆ, ಸೊ ಒಂದೇ ಮ್ಯಾನ್ ಆ ನೆಟ್ವರ್ಕ್ ಗೆ ಕನೆಕ್ಟ್ ಆಗಿರುತ್ತೆ, ಅವೆಲ್ಲ ಅಷ್ಟು ಸರೌಂಡಿಂಗ್ ಅಲ್ಲಿ ವರ್ಕ್ ಆಗಿರುತ್ತೆ. ಓಕೆ, ನೆಟ್ವರ್ಕ್ ಅಂದ್ರೆ ಏನಾಗುತ್ತೆ, ಮ್ಯಾನ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸೊ ನಂಬರ್ ಆಫ್ ಎನ್ ನಂಬರ್ ಆಫ್ ಲ್ಯಾನ್ಸ್ ಗಳು ಸೇರಿ ಮ್ಯಾನ್ ಕನೆಕ್ಟ್ ಆಗಿರುತ್ತೆ. ಓಕೆ,
ನಾವು ಮ್ಯಾನ್ ನೆಟ್ವರ್ಕ್ ನೋಡಿದ್ವಿ ಅದೇ ತರ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ವ್ಯಾನ್ ವೈಲ್ಡ್ ಏರಿಯಾ ನೆಟ್ವರ್ಕ್ ನೋಡಿ ಇದೇ ಹೇಳ್ತಾ ಇದೆ ವೈಲ್ಡ್ ಆಗಿದೆ ಇದರ ನೆಟ್ವರ್ಕ್ ಸೊ ಇಷ್ಟಕ್ಕೆ ಈ ಬಿಲ್ಡಿಂಗ್ ಗೆ ಈ ಸಿಟಿಗೆ ಅಂತ ಅಲ್ಲ ಸೊ ಪ್ರಪಂಚದಲ್ಲಿ ಎಲ್ಲಾ ಕಂಪ್ಯೂಟರ್ಸ್ ಗಳು ಏನಾಗುತ್ತೆ ಒಂದೇ ನೆಟ್ವರ್ಕ್ ಗೆ ಕನೆಕ್ಟ್ ಆಗುತ್ತೆ ಅದೇ ವೈಲ್ಡ್ ಏರಿಯಾ ನೆಟ್ವರ್ಕ್ ಇದು ವೈಲ್ಡ್ ಏರಿಯಾ ನೆಟ್ವರ್ಕ್ ಇದೆಲ್ಲ ಟೆಲಿಕಮ್ಯುನಿಕೇಷನ್ಸ್ इंटरनेट मुखांतर एल्ला कड़ी वर्क आगते नमेंगे फॉर एग्जांपल सो बेरे बेरे कंट्री ब्रांच सो बेरे बेरे कंट्री ब्रांच नावेमती कंट्री इनफार्मेशन इन कंट्री के हम मत इन फॉर एग्जांपल पेरिस कंपनी अल्ली ऑफिस लैंड सुमार लैंड सेरको मैन आगते अलग नेक्स्ट अद्ते वाइड सो शेर आगते नेक्स्ट लंडन ऑफिस इनफार्मेशन अली नंबर आफ् ऐन लैंड मैन कनेक्ट आगते मैन नेक्स्ट वैन बरते हीगे नेक्स्ट अदा न्यूयॉर्क ऑफिस ऑफिस इनफार्मेशन ऐन सेंट्रल एज्ड स्टोरेज स्टोर आगे इनफार्मेशन मत नो गए सो एला बैंक इनफार्मेशन एला बैंक अकाउंट डीटेल कूड़ा वंदे कड़े सर्वर स्टोर आगे अद्ते वाइड एरिया नेटवर्क सो ऐन सो नेटवर्क शेर आगते इनफार्मेशन अदाद नेक्स्ट नमेंगे PAN पैन अंतर्रे एग्जाम पैन पर्सनल एरिया नेटवर्क पर्सनल एरिया नेटवर्क अंतर्रे नावेल यूज मातीवि सण आफीस आ सण आफीस सो वो सिस्टम सो ऐनमती प्रिंटर के कनेक्ट मातीवि नेक्स्ट अदाद नम वैफाई मुखातर मोबाइल मुखातर ऐनमती सो नम हॉटस्पॉट आनकु प्रिंटर के प्रिंट को पर्सनल एरिया नेटवर्क यूज मातीवि वायरलेस लोकल एरिया नेटवर्क नोट तुम चिख चिख ना लैंड कनेक्शन बेड केबल कनेक्ट मे हब बे नेक्स्ट सो वैफाई सिस्टम अंद्रे सो मोबाइल कनेक्ट आगते वैफाई कनेक्ट आगत सो नमेन आवईस नाब इनफार्मेशन शेर प्रिंटर प्रिंटर अंतर्रे ना वैफाई प्रिंटर कड़ी आ वैफाई कनेक्ट मे आ प्रिंटर एला डिवाइस कनेक्ट मेदार सिस्टम प्रिंट को विदाउट केबल वैफाई अल वर्क आगते प्रिंट बरते ओके नम मोबाइल फैल आ फैल नावेमती सो मोबाइल सो प्रिंट अंत को प्रिंटर ना वैफाई मुखातर शेर मे डिवाइस सो प्रिंट अंत को नम मोबाइल इनफार्मेशन अथवा फैल अद प्रिंटर प्रिंट आगे हो रे सो ऐन वैफाई मुखातर एला डिवाइस कनेक्ट आगते इलेक्ट्रॉनिक डिवाइस ओके वैफाई डिवाइस इमेज हाकी नो इमेज नोड़े सो इनफार्मेशन नीट आगे अर्थ आगते अंदी अदा नेक्स्ट कैंपस एरिया नेटवर्क कैंपस एरिया नेटवर्क अंतर्रे कैंपस लैन कूड़ा लैंड अदन्न नावु CAN अंत हेळ्तीवि कैंपस एरिया नेटवर्क अंत इदु कूड ओंदु सो लैन इंद वर्क आगतिरुत्ते सो नेक्स्ट आद मेले ಒಂದು ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅಂದ್ರೆ ಒಂದು ಕಾಲೇಜ್ ಇದೆ ಕಾಲೇಜ್ ಜೊತೆಗೆ ಲೈಬ್ರರಿ ಇರುತ್ತೆ ಮತ್ತೆ ಹಾಸ್ಟೆಲ್ ಇರುತ್ತೆ ಅಲ್ಲಿ ಆಗುವ ಎಲ್ಲಾ ಇನ್ಫಾರ್ಮೇಷನ್ ಅಲ್ಲಿ ಸ್ಟೋರ್ ಮಾಡ್ತಿರ್ತಾರೆ ಸೊ ಎಲ್ಲಿ ಇರುತ್ತೆ ಅಡ್ಮಿನ್ ಯಾರು ಇರ್ತಾರೋ ಅಲ್ಲಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಥವಾ ಕ್ಯಾಂಪಸ್ ಅಲ್ಲಿ ಯಾರು ಇರ್ತಾರೋ ಅವರಿಗೆ ಆ ಎಲ್ಲಾ ಇನ್ಫಾರ್ಮೇಷನ್ ಏನಾಗುತ್ತೆ ಸೊ ಬರುತ್ತೆ ಅವಾಗ ಅವರು ಅದನ್ನ ನೋಡ್ತಾರೆ ಓಕೆ ಎಷ್ಟು ಈಜಿ ಆಗಿ सो वर्क ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಸೋ ನಿಮಗೆ ಈಗ ಏನೇನ್ ಗೊತ್ತಾಗಿದೆ ನೆಟ್ವರ್ಕಿಂಗ್ ಬಗ್ಗೆ ಗೊತ್ತಾಗಿದೆ ನೆಟ್ವರ್ಕಿಂಗ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ವೆರಿ ಇಂಪಾರ್ಟೆಂಟ್ 3 ಟೈಪ್ಸ್ ಲ್ಯಾನ್ ವ್ಯಾನ್ ಮ್ಯಾನ್ ಓಕೆ ಸೋ ಇವು ಏನಾಗುತ್ತೆ ಲ್ಯಾನ್ ಗಳು ಎಲ್ಲವೂ ಸೇರ್ಕೊಂಡು ಮ್ಯಾನ್ ಗೆ ಕನೆಕ್ಟ್ ಆಗಿರುತ್ತೆ ಮ್ಯಾನ್ ಗಳು ಬಹಳಷ್ಟು ಮ್ಯಾನ್ ಗಳು ಸೇರ್ಕೊಂಡು ಸೋ ಏನಾಗುತ್ತೆ ವ್ಯಾನ್ ಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಅದರ ಅರ್ಥ ಒಂದು ಬಿಲ್ಡಿಂಗ್ ಇಂದ ಒಂದು ಊರಿಗೆ ಕನೆಕ್ಟ್ ಆಗುತ್ತೆ ಒಂದು ಊರಿಂದ ಒಂದು ಕಂಟ್ರಿಗೆ ಕನೆಕ್ಟ್ ಆಗುತ್ತೆ ವರ್ಲ್ಡ್ ಗೆ ಕನೆಕ್ಟ್ ಆಗುತ್ತೆ ಓಕೆ ಸೋ ವರ್ಲ್ಡ್ ಅಲ್ಲಿ ಎಲ್ಲಾ ಇರುವ ಕಂಪ್ಯೂಟರ್ಸ್ ಗಳು ಎಲ್ಲವೂ ಕೂಡ ಕನೆಕ್ಟ್ ಆಗಿ ವರ್ಕ್ ಆಗುತ್ತಲ್ಲ ಅದು ಇಂಟರ್ನೆಟ್ ಬೇಸ್ಡ್ ನೆಟ್ವರ್ಕಿಂಗ್ ಆಗಿರುತ್ತೆ ಓಕೆ ಇಂಟರ್ನೆಟ್ ನಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಲ್ಲಿ ಎಲ್ಲವೂ ಕೂಡ ಇನ್ಫಾರ್ಮೇಷನ್ ನಾವು ಶೇರ್ ಮಾಡಬಹುದು ಅಲ್ಲಿಂದ ನಾವು ಇನ್ಫಾರ್ಮೇಷನ್ ತಗೋಬಹುದು ಮತ್ತೆ ಕಳಿಸಬಹುದು ಓಕೆ ಹೀಗೆ ಸೊ ಬಹಳಷ್ಟು ಈ ಒಂದು ನೆಟ್ವರ್ಕಿಂಗ್ ಇಂದ ಇಷ್ಟೆಲ್ಲ ಯೂಸ್ ಆಗುತ್ತೆ ಸೊ ಇದರಲ್ಲಿ ನೆಟ್ವರ್ಕಿಂಗ್ ಅಲ್ಲಿ ನಿಮಗೆ ಈಗ ಗೊತ್ತಾಗಿದೆ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿ ಓಕೆ ಇದರದ್ದು ನೆಕ್ಸ್ಟ್ ನೆಟ್ವರ್ಕಿಂಗ್ ಮಾಡಬೇಕಾದ್ರೆ ಏನೇನ್ ರಿಕ್ವೈರ್ಮೆಂಟ್ ಇದೆ ಮತ್ತೆ ನೆಟ್ವರ್ಕಿಂಗ್ ಅಲ್ಲಿ ಲ್ಯಾನ್ ವ್ಯಾನ್ ಮ್ಯಾನ್ ಗೆ ಇನ್ನು ಏನೇನ್ ಡಿಫರೆನ್ಸ್ ಇದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ
ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕುವ ವಿಡಿಯೋಗಳು ನಿಮಗೆ ಸೋ ನೋಟಿಫಿಕೇಶನ್ ಬರುತ್ತೆ ಅವಾಗ ನಿಮಗೆ ನೋಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಗೆ ಕೂಡ ಶೇರ್ ಮಾಡಿ ಫ್ರೀ ಆಗಿ ಸೋ ಎಲ್ಲರೂ ಕೂಡ ಕಲಿಬಹುದು ಓಕೆ ಥ್ಯಾಂಕ್ ಯು